ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ತೋರಿಸ್ತೀನಿ ಅಂತ ಅಂದರೆ, ಒಂದು ರೆಡಿಯಾಗಿರೋ ಬ್ಲೌಸಿಗೆ, ಅಂದರೆ ಆಲ್ರೆಡಿ ನೀವು ನೆಕ್ಕೆಲ್ಲ ಸ್ಟಿಚ್ ಮಾಡಿರ್ತೀರ, ಆ ಬ್ಲೌಸಿಗೆ ಯಾವ ಥರ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಬೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ, ಹಾಗೆಯೇ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಓಕೆನಾ, ಬನ್ನಿ. ಯಾವ ರೀತಿ ನಾವು ಒಂದು ಸ್ಟಿಚ್ ಆಗಿರೋ ಬ್ಲೌಸಿಗೆ ಯಾವ ರೀತಿ ನಾವು ವರ್ಕ್ ಮಾಡಬೇಕು ಅಂತ ತೋರಿಸ್ತೀನಿ. ಹಾಗೆಯೇ ಯಾವುದೇ ಒಂದು ಸ್ಟಿಚಿಂಗ್ ಆಗಿರೋ ಬ್ಲೌಸಿಗೆ ನೀವು ವರ್ಕ್ ಮಾಡಬೇಕು ಅಂತ ಅಂದರೆ, ಆ ಬ್ಲೌಸು ಎಲ್ಲ ನೆಕ್ಕೆಲ್ಲ ಸ್ಟಿಚ್ ಮಾಡಿ ಪರವಾಗಿಲ್ಲ, ಬಟ್ ನೀವು ಈ ಕಡೆ ಸೈಡ್ ಸ್ಟಿಚಿಂಗ್ ಏನು ಮಾಡಿರಬಾರ್ದು. ಹಾಗೆಯೇ ಕೊಟ್ಟರೆ ನಾವು ಅದಕ್ಕೆ ಎಂಬ್ರಾಯ್ಡ್ರಿ ವರ್ಕು ಮಾಡಿ ಕೊಡ್ಬೋದು. ಓಕೆನಾ, ಯಾರೇ ಆದ್ರೂ ಅಷ್ಟೇ, ಎಲ್ಲ ಟೈಲರ್ಗಳು ಕೂಡ ಅದೇ ಥರ ಮಾಡೋದು, ನೆಕ್ಕು ಎಲ್ಲ ಸ್ಟಿಚ್ ಮಾಡಿ ಕೊಡ್ತಾರೆ. ಯಾಕಂದರೆ ನೆಕ್ ಸ್ಟಿಚ್ ಮಾಡಿ ಕೊಡೋ ಉದ್ದೇಶ ಏನಂತ ಅಂದರೆ, ಈಗ ವರ್ಕ್ ಮಾಡೋಕ್ಕೆ ಕೊಟ್ಟಿರ್ತಾರಲ್ವ, ಅವರು ಅವರಿಗೆ ಮಾರ್ಕ್ ಹಾಕಿ ಕೊಟ್ಟರೆ ಪರವಾಗಿಲ್ಲ, ಟೈಲರ್ಸ್ಗಳು ಏನು ಮಾರ್ಕ್ ಹಾಕಿರ್ತಾರೋ ಅದಕ್ಕೇ ವರ್ಕ್ ಮಾಡ್ತಾರೆ. ಬಟ್ ಮಾರ್ಕ್ ಹಾಕಿರಲ್ವಲ್ಲ, ಅವಾಗ ಹಾಗೇ ಬ್ಲೌಸ್ ಪೀಸ್ ಕೊಟ್ಟಿರಬೇಕಾದ್ರೆ ಏನು ಮಾಡ್ತಾರೆ ಅಂತ ಅಂದರೆ, ನೆಕ್ ಸ್ವಲ್ಪ ಬ್ರಾಡ್ ಆಗಿರೋ ನೆಕ್ಕಿಗೆ ಸ್ವಲ್ಪ ಕ್ಲೋಸ್ ನೆಕ್ ಮಾಡಿಬಿಟ್ಟಿರ್ತಾರೆ, ಮತ್ತು ಕ್ಲೋಸ್ ನೆಕ್ ಇರೋರಿಗೆ ಬ್ರಾಡ್ ನೆಕ್ ಮಾಡಿರ್ತಾರೆ. ಈ ಥರದ್ದೆಲ್ಲ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಸೊ ಹಾಗಾಗಿ ಕೆಲವರು ಸ್ಟಿಚಿಂಗ್ ಮಾಡಿಬಿಟ್ಟು ಕೊಟ್ಬಿಡ್ತಾರೆ. ಸ್ಟಿಚಿಂಗ್ ಮಾಡಿದರೆ ಅವ್ರು ಏನು ಸ್ಟಿಚ್ ಮಾಡಿರ್ತಾರೆ ನೆಕ್ಕು ಅದಕ್ಕೇ ವರ್ಕ್ ಮಾಡಿಕೊಡಿ ಅಂತ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಇವತ್ತು ರೆಡಿ ಆಗಿರೋ ಬ್ಲೌಸಿಗೆ ತುಂಬ ಕಷ್ಟ ವರ್ಕ್ ಮಾಡೋದು, ಮತ್ತು ಫಿನಿಷಿಂಗು ಅಷ್ಟೊಂದು ನೀಟಾಗಿ ಬರಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೋಡೋಣ ನಮ್ದು ಯಾವ ಥರ ಬರುತ್ತೆ, ನಾವು ಯಾವ ಥರ ಮಾಡ್ಬೋದು ಅಂತ. ನಾನು ಯಾವ ಥರ ಮಾಡ್ತೀನಿ ಅದನ್ನು ನಿಮಗೂ ಕೂಡ ತೋರಿಸ್ತೀನಿ, ಯಾಕಂದರೆ ನಾನು ಸ್ಟಿಚಿಂಗ್ ಆಗಿರೋ ಬ್ಲೌಸಿಗೂ ಕೂಡ ವರ್ಕ್ ಮಾಡ್ತೀನಿ. ಸೊ ಅದನ್ನು ನಿಮಗೂ ಕೂಡ ತೋರಿಸೋಣ. ನಿಮಗೂ ತೋರಿಸಿದ್ರೆ ನೀವು ಕೂಡ ನಿಮ್ಮದೇ ಯಾವುದಾದ್ರೂ ಒಂದು ಬ್ಲೌಸು ಆಲ್ರೆಡಿ ಸ್ಟಿಚಿಂಗ್ ಮಾಡ್ಕೊಂಡಿರ್ತೀರಾ, ಅದು ವೇಸ್ಟ್ ಆಗಬಾರ್ದಲ್ವ, ಅದಕ್ಕೆ ನಿಮಗೆ ವರ್ಕ್ ಮಾಡಬೇಕು ಅಂತ ಇರುತ್ತೆ. ಅಂಥ ಟೈಮಲ್ಲಿ ನೀವು ಅದಕ್ಕೂ ಕೂಡ ಯಾವ ಥರ ವರ್ಕ್ ಮಾಡ್ಬೋದು ಅಂತ ನಾನಿವತ್ತು ತೋರಿಸ್ತೀನಿ. ಓಕೆನಾ, ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಯಾಕಂದರೆ ನೀವು ಡೀಟೈಲಾಗಿ ನೋಡಬೇಕಾಗುತ್ತೆ ಯಾವ ಥರ ಏನು ಎತ್ತ ಅಂತ. ಸೊ ಹಾಗಾಗಿ ವಿಡಿಯೋನ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡ್ದೇ ನೋಡಿ, ಯಾಕಂದರೆ ಇದು ನಿಮಗೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ನೀವು ಎಂಬ್ರಾಯ್ಡ್ರಿ ವರ್ಕ್ ಕಲಿತೀರಾ ಅಂದರೆ ಇದನ್ನೆಲ್ಲ ಆಲ್ಮೋಸ್ಟ್ ಕಲೀಲೇಬೇಕಾಗುತ್ತೆ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಓಕೆನಾ, ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಇವಾಗ ನಾನು ಒಂದು ಕ್ಯಾನ್ವಾಸ್ನ ತಗೊಂಡಿದ್ದೀನಿ. ಕ್ಯಾನ್ವಾಸ್ ತಗೊಂಡು ಅದನ್ನು ನಾನು ಸೆಂಟ್ರಲ್ಲಿ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಇವಾಗ ಏನಿದೆ ಇದು ಬ್ಲೌಸು, ಅದನ್ನು ಆ ಕ್ಯಾನ್ವಾಸ್ ಮೇಲೆ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಕ್ಯಾನ್ವಾಸ್ ಮೇಲೆ ಇಟ್ಕೊಳ್ಳಿ, ಯಾಕಂದರೆ ಸೈಡ್ ಫಿಟ್ಟಿಂಗ್ ಎಲ್ಲ ಬಿಚ್ಚಿರಬೇಕಾಗುತ್ತೆ ನೀವು, ಇಲ್ಲಾಂದರೆ ಹೊಸದಾದರೆ ಅದು ಸ್ಟಿಚ್ ಮಾಡ್ದೇ ಕೊಟ್ಟರೆ ಬೆಟರು. ನೋಡಿ, ಇವಾಗ ಈಗ ಈ ಥರ ಇಟ್ಕೊಂಡಿದ್ದೀನಲ್ವ ಕ್ಯಾನ್ವಾಸ್ ಮೇಲೆ, ಕ್ಯಾನ್ವಾಸ್ ಮೇಲೆ ಇಟ್ಕೊಂಡು ಈ ಥರನೇ ಇರಬೇಕು. ಅದು ಕ್ಯಾನ್ವಾಸ್ ಕೂಡ ಯಾವ ಥರ ಕ್ಯಾನ್ವಾಸ್ನ ಯೂಸ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ಇದೇ ವಿಡಿಯೋದಲ್ಲಿ ಅದು ಇದು ಎಲ್ಲ ಹೇಳ್ತಾ ಹೋದರೆ ಇನ್ನೂ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಆ ಕ್ಯಾನ್ವಾಸ್ ಬಗ್ಗೆ ಒಂದು ಪರ್ಟಿಕ್ಯುಲರ್ ಕ್ಯಾನ್ವಾಸ್ನ ಯೂಸ್ ಮಾಡಬೇಕಾಗುತ್ತೆ ನೀವು, ಆ ಕ್ಯಾನ್ವಾಸ್ ಯಾವುದು ಯಾವ ಥರ ಇರುತ್ತೆ ಯಾವ್ದನ್ನ ಯೂಸ್ ಮಾಡಬೇಕು ಅಂತ ನಾನು ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ಇವಾಗಲೇ ಅಪ್ಲೋಡ್ ಮಾಡ್ತೀನಿ, ಆದರೆ ವಿಡಿಯೋನ ನೋಡಿ ಹಾಗೇ ನೋಡ್ತಾ ಇರಿ. ನೋಡಿ, ಇವಾಗ ನಾನು ಜರಿ ಥ್ರೆಡ್ನ ಯೂಸ್ ಮಾಡಿದ್ದೀನಿ, ಜರಿ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಜರಿ ಥ್ರೆಡ್ಡಲ್ಲಿ ಇವಾಗ ನಾನು ಔಟ್ಲೈನ್ ಹಾಕಬೇಕಲ್ವ, ಇವಾಗ ಇವಾಗೇನು ನೆಕ್ ಲೈನಿಗೆ ಸ್ಟಾರ್ಟಿಂಗಲ್ಲಿ ಜರಿ ಥ್ರೆಡ್ಡಲ್ಲಿ ಸ್ಯಾಟಿನ್ ಸ್ಟಿಚ್ ಹಾಕ್ತಾರಲ್ವ, ಹಾಗೆಯೇ ಈಗ ಏನು ಮಾಡಬೇಕಂದ್ರೆ ಫಸ್ಟು ನೀವು ಈ ಥರ ರನ್ನಿಂಗ್ ಲೈನಲ್ಲಿ ಆ ಕ್ಯಾನ್ವಾಸು ಅಟ್ಯಾಚ್ ಆಗಬೇಕಲ್ಲ. ಸೊ ಹಾಗಾಗಿ ನೀವು ಈ ಥರ ಒಂದು ಸ್ಟಿಚಿಂಗ್ ಮಾಡ್ಕೊಬನ್ನಿ, ಫುಲ್ಲು ನೆಕ್ ಏನಿದೆಯಲ್ಲ ಅದಕ್ಕೆ ಫುಲ್ಲು ಸ್ಟಿಚಿಂಗ್ ಮಾಡ್ಕೊಬನ್ನಿ, ಮತ್ತು ನೋಡ್ಕೊಳ್ಳಿ. ಯಾಕಂದರೆ ಇದು ಆಲ್ರೆಡಿ ತುಂಬ ಹಳೇದು, ಅವರು ಈಗ ವರ್ಕ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಪ್ರೆಸ್ಸಿಂಗ್ ಬಟನ್ನೆಲ್ಲ ಹಾಕಿದ್ದಾರೆ, ಪ್ರೆಸ್ಸಿಂಗ್ ಬಟನ್ನೆಲ್ಲ ಇರಬೇಕಾದ್ರೆ ಅದನ್ನೆಲ್ಲ ತೆಗಿಬೇಕಾಗುತ್ತೆ ನೀವು, ಇಲ್ಲಾಂದರೆ ನೀಡಲ್ಲೆಲ್ಲ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ವರ್ಕ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ, ಆದಷ್ಟು ಪ್ರೆಸ್ಸಿಂಗ್ ಬಟನ್ನೆಲ್ಲ ತೆಗಿಬೇಕು. ಈಗ ನೋಡಿ, ಇವಾಗ ಅದೇನಿದೆ ಕ್ಯಾನ್ವಾಸಿಗೆ ಅಟ್ಯಾಚ್ ಆಗೋ ಥರ ಒಂದು ರನ್ನಿಂಗ್ ಲೈನಲ್ಲಿ ಇವಾಗ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಈ ಥರ
ಫುಲ್ಲು ನೆಕ್ ಏನಿದೆ ಅದಕ್ಕೆ ಸ್ಟಿಚಿಂಗ್ ಮಾಡಿ. ಇದು ಬ್ಲೌಸ್ ಕೊಟ್ಟು ತುಂಬ ದಿನ ಆಗಿತ್ತು. ಅವರು ಒಬ್ಬರು ಟೈಲರು, ನನಗೆ ವರ್ಕ್ ಮಾಡೋಕ್ಕೆ ಕೊಡ್ತಾರೆ ಅವರು ಜಾಸ್ತಿ. ಅವ್ರದ್ದೇ ಬ್ಲೌಸ್ ಇದು, ಅವರು ಮಾಡಿಕೊಡುವಂಥ ತುಂಬ ದಿನ ಆಯಿತು ಕೊಟ್ಟು. ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಂತ, ಇದು ಅವ್ರದ್ದೇ ಅಲ್ವಾ ಅಂತ ಇಷ್ಟು ದಿನ ಲೇಟ್ ಮಾಡಿದೆ. ಇವತ್ತು ನಿಮಗೂ ತೋರಿಸ್ದಂಗೆ ಆಗುತ್ತೆ ಮತ್ತು ನಾನು ವರ್ಕ್ ಮಾಡ್ದಂಗೆ ಆಗುತ್ತೆ ಅಂತ, ಇವತ್ತು ಎರಡೂ ಕೆಲಸ ಆಗುತ್ತಲ್ವ, ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಪ್ರೆಸ್ಸಿಂಗ್ ಬಟನ್ ಇದೆಯಲ್ಲ, ಪ್ರೆಸ್ಸಿಂಗ್ ಬಟನ್ನ ನಾನು ತೆಗಿತಾ ಇದ್ದೀನಿ. ಈ ಥರ ಪ್ರೆಸ್ಸಿಂಗ್ ಬಟನ್ ಎಲ್ಲ ನೋಡ್ಕೊಳ್ಳಿ ಆದಷ್ಟು ನೀವು. ಫ್ರಂಟಲ್ಲಿ ಈ ಸೈಡಿಗೆ ಏನು ಬೇಕಾಗಲ್ಲ, ಬಟ್ ನಾನು ಕೂತ್ಕೊಳ್ಳಿ ಕ್ಯಾನ್ವಾಸಿಗೆ ಅಂತ ನಾನಿವಾಗ ಫುಲ್ಲು ಈ ಕಡೆನೂ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಿಕೊಂಡು ಕೂಡ ನಾವು ಫ್ರೇಮಿಗೆ ಫಿಕ್ಸ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಯಾವುದೇ ರೀತಿ ಫ್ರೇಮ್ನ ಫಿಕ್ಸ್ ಮಾಡ್ಕೋತಾ ಇಲ್ಲ, ಹಾಗೇ ನಾನು ವರ್ಕ್ ಮಾಡ್ತಾ ಇದ್ದೀನಿ ಫ್ರೇಮ್ ಇಲ್ಲದೇ. ನೋಡಿ ಇವಾಗ ರನ್ನಿಂಗ್ ಲೈನ್ ಹಾಕಿದ್ನಲ್ವ, ಇವಾಗ ಅದ್ರ ಮೇಲೇ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ. ಯಾಕಂತಂದರೆ ಅಲ್ಲಿ ಉಕ್ಸ್ ಹಾಕಿದ್ದಾರೆ, ಸೊ ಹಾಗಾಗಿ ಅದ್ರ ಮೇಲೆ ವರ್ಕ್ ಮಾಡೋಕ್ಕಾಗಲ್ಲ. ಅದಕ್ಕೆ ಚೂರು ಫ್ರಂಟಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ. ಈಗ ಇದ್ರ ಮೇಲೇ ನಾನಿವಾಗ ಸ್ಯಾಟಿನ್ ಸ್ಟಿಚ್ ಹಾಕ್ತೀನಿ. ನೋಡಿ ಯಾವ ಥರ ಹಾಕ್ತೀನಿ ಅಂತ, ಒಂದು ಆದಷ್ಟು ಒಂದು ಕೈಯಲ್ಲಿ ನಿಮ್ಗೆ ಗ್ರಿಪ್ಪಾಗಿ ಇಟ್ಕೊಳ್ಳಿ. ಯಾಕಂದರೆ ನೋಡಿ ಆ ಕಡೆ ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ ಬಟ್ಟೆನ ಗ್ರಿಪ್ಪಾಗಿ. ಆ ಥರ ಇಟ್ಕೊಳ್ಳಿ ನೀವು, ಆ ಥರ ಇಟ್ಕೊಂಡ್ರೆ ಎಲ್ಲೂ ಬಟ್ಟೆ ಎಳ್ಕೊಳ್ಳೋದಾಗಲಿ ಆ ಥರ ಏನು ಸಮಸ್ಯೆಗಳಾಗಲ್ಲ. ನೋಡಿ ಈ ಥರ, ಯಾಕಂದರೆ ನೀವು ಒಂದು ಎಂಬ್ರಾಯ್ಡ್ರಿ ವರ್ಕ್ ಕಲ್ತಿದ್ದೀರಾ ಅಂತ ಅಂದರೆ ತುಂಬ ಜನ ಟೈಲರ್ಸು ರೆಡಿ ವರ್ಕ್ ಸ್ಟಿಚ್ ಆಗಿರೋ ಬ್ಲೌಸಿಗೆ ವರ್ಕ್ ಮಾಡ್ತೀರಾ ಅಂತ ಕೇಳೋದು ಜಾಸ್ತಿ, ಮತ್ತು ಸ್ಟಿಚ್ ಆಗಿರೋ ಬ್ಲೌಸಿಗೇ ವರ್ಕ್ ಮಾಡಿಸೋದು ಜಾಸ್ತಿ. ಸೊ ಹಾಗಾಗಿ ನಾನು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ತಗೊಂಡಾಗಲೂ ಅಷ್ಟೇ ಈ ಥರ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಯಾಕಂದರೆ ಅವರು ತುಂಬ ಜನ ನನಗೆ ಎಷ್ಟೋ ಜನ ಕಸ್ಟಮರು ಅದೇ ಕೊಡೋದನ್ನೇ ಬಿಟ್ಟಿದ್ರು. ಯಾಕಂದರೆ ಈ ಥರ ರೆಡಿ ಸ್ಟಿಚ್ ಆಗಿರೋ ಬ್ಲೌಸಿಗೆಲ್ಲ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವರು ಬೇಕಾದರೆ ನಾವು ಸ್ಟಿಚ್ ಮಾಡಿ ಕೊಡ್ತೀವಿ ಹಾಗೆ ವರ್ಕ್ ಮಾಡಿಕೊಡೋದಾದರೆ ಹೇಳು ಅಂತ ಹೇಳ್ತಾಯಿದ್ರು, ಬಟ್ ಆವಾಗ ಆ ಥರ ಎಲ್ಲ ಆಗ್ತಿರಲಿಲ್ಲ ಆ ಮಿಷಿನಲ್ಲಿ. ಸೊ ಹಾಗಾಗಿ ತುಂಬ ಕಸ್ಟಮರ್ನ ಕಳ್ಕೊಂಡಿದ್ದೀನಿ. ಈಗ ಅಂದರೆ ನೋಡಿ ಇದರಲ್ಲಿ ಈ ಥರ ಸ್ಟಿಚಿಂಗ್ ಆಗಿರೋ ಬ್ಲೌಸಿಗೂ ಕೂಡ ನೀವು ವರ್ಕ್ ಮಾಡ್ಬೋದು. ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಒಂದು ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಕ್ಯಾನ್ವಾಸ್. ಕ್ಯಾನ್ವಾಸ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ನಾನು ಇವಾಗ ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡೋದು ಕ್ಯಾನ್ವಾಸ್ದು, ಯಾಕಂದರೆ ತುಂಬ ಇಂಪಾರ್ಟೆಂಟು ಕ್ಯಾನ್ವಾಸ್ನ. ನೀವು ಎಂಬ್ರಾಯ್ಡ್ರಿಗೆ ಯಾವ ಥರ ಕ್ಯಾನ್ವಾಸ್ ಯೂಸ್ ಮಾಡಬೇಕು ಅಂತ. ಸೊ ಹಾಗಾಗಿ ಎರಡು ಥರ ಕ್ಯಾನ್ವಾಸ್ ಎಲ್ಲ ಬರುತ್ತೆ, ಅದರಲ್ಲಿ ಒಂದು ಮಾತ್ರ ಯೂಸ್ ಮಾಡಬೇಕು. ಇನ್ನೊಂದು ಯೂಸ್ ಮಾಡಿದರೆ ಅದು ಏನಾಗುತ್ತೆ, ಏನು ಪ್ರಾಬ್ಲಮ್ಮು ಅದೆಲ್ಲ ಹೇಳ್ತೀನಿ ನಾನು. ನೋಡಿ ಇವಾಗ ಪೂರ್ತಿ ಈ ಥರ ಸ್ಯಾಟಿನ್ ಸ್ಟಿಚ್ ಹಾಕ್ಕೊಳ್ಳಿ.
ನೋಡಿ ಇವಾಗ ಫಿನಿಷ್ ಆಯಿತು, ಯಾಕಂದರೆ ಆ ಕಡೆಗೆ ಏನು ಬೇಕಾಗಲ್ಲ ಆ ವರ್ಕು. ಸೊ ಹಾಗಾಗಿ ನೋಡಿ ಇವಾಗ ನಾನು ಸಿಲ್ಕ್ ಥ್ರೆಡ್ಡು ಗೋಲ್ಡ್ ಕಲರ್ದೇ ಸಿಲ್ಕ್ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ ಹಾಕ್ಕೊಂಡು ಇವಾಗ ಸಿಲ್ಕ್ ಥ್ರೆಡ್ಡಲ್ಲಿ ಈ ಥರ ನಾನು ಹೇಳ್ತಾ ಇದ್ದೀನಲ್ವ, ತುಂಬ ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಲೀಫು ಡಿಸೈನು ನೀವು ನೀಟಾಗಿ ಮಾಡೋದನ್ನ ಕಲ್ತ್ಕೋಬೇಕು ನೀಟಾಗಿ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಯಾವುದೇ ಒಂದು ಡಿಸೈನ್ ಮಾಡಬೇಕು ಅಂದರೆ ಲೀಫು ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಅದನ್ನು ಪರ್ಫೆಕ್ಟಾಗಿ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಆದಷ್ಟು. ಯಾಕಂದರೆ ಇನ್ನು ಇದು ಫ್ರೇಮ್ ಹಾಗೇ ಸ್ಟಿಚಿಂಗ್ ಮಾಡ್ದೇ ಬಟ್ಟೆಗೆ ಹಾಕಬೇಕು ಅಂದರೆ ಸ್ವಲ್ಪ ಬೇಗ ಫಾಸ್ಟಾಗಿ ಮುಗಿಯುತ್ತೆ. ಇದಕ್ಕೆ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೇ ಮಾಡಬೇಕಾಗುತ್ತೆ, ಯಾಕಂದರೆ ಒಂದು ಕೈಯಲ್ಲಿ ಎರಡು ಕೈಯಲ್ಲೂ ನಾವು ಗ್ರಿಪ್ಪು ತಗೊಂಡು ಸ್ವಲ್ಪ ಬಟ್ಟೆನ ಎಳ್ಕೊಳ್ಳದೇ ಇರೋ ಥರ ಆದಷ್ಟು ನಿಧಾನಕ್ಕೇ ಮಾಡಬೇಕಾಗುತ್ತಲ್ವಾ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಬಟ್ ಏನಪ್ಪ ಅಂದರೆ ಇದನ್ನು ಕಲ್ತಿದ್ದೀವಿ ಅಂತಂದರೆ ಎಲ್ಲ ಥರನೂ ಕಲ್ತ್ಕೋಬೇಕು ನಾವು, ಇಲ್ಲ ಅಂತಂದರೆ ಇಲ್ಲ. ನಾವು ಬರೀ ಬಟ್ಟೆ ಕೊಟ್ಟರೆ ಮಾತ್ರ ಮಾಡ್ತೀವಿ, ಇದಕ್ಕೆ ಮಾಡಲ್ಲ ಅಂತ ಅಂದ್ರೂ ಕಷ್ಟ, ಯಾಕಂದರೆ ತುಂಬ ಜನ ಸ್ಟಿಚಿಂಗ್ ಮಾಡಿ ಕೊಡ್ತಾರಲ್ವಾ, ಅವರಿಗೂ ಕೂಡ ನಾವು ಮಾಡಿಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಕಲೀರಿ, ಏನು ಕಷ್ಟ ಇಲ್ಲ. ಯಾಕಂದರೆ ಸ್ವಲ್ಪ ನೀವು ವರ್ಕ್ ಮಾಡೋದು ಕಲಿತೀರಾ ಅಂದರೆ ಆರಾಮ್ಸೆ ನೀವೇ ಮಾಡ್ಕೊತೀರ ಇದನ್ನೆಲ್ಲ. ಯಾಕಂದರೆ ಒಂದಲ್ಲ ಒಂದು ಟ್ರೈ ಮಾಡ್ತಾ ಇರೋಣ ಅಂತ ಅವಾಗ ನಿಮ್ಮ ಮನಸ್ಸಿಗೇ ಬಂದುಬಿಡುತ್ತೆ. ಯಾವುದೇ ಆದ್ರೂ ಅಷ್ಟೇ, ಒಂದು ನೀವು ವರ್ಕ್ ಮಾಡೋದು ಕಲ್ತ್ರಿ ಅಂದರೆ ಎಲ್ಲ ಥರನೂ ಟ್ರೈ ಮಾಡೋಣ, ಇದು ಯಾವ ಥರ ಬರುತ್ತೆ ಇದು ಯಾವ ಥರ ಮಾಡುತ್ತೆ ಅಂತ ನಿಮ್ಮ ಮನಸ್ಸಿಗೇ ಅದು ಅನಿಸ್ಬಿಡುತ್ತೆ. ಹಾಗಾಗಿ ನೀವು ಆರಾಮ್ಸೆ ಕಲ್ತ್ಕೊತೀರ. ಇದೆಲ್ಲ ಏನು ನಾನು ಕಲ್ತಿಲ್ಲ ಎಲ್ಲೂ ಹೊರಗಡೆ, ನಾನೇ ಕೂಡ ಮಾಡ್ತಾ ಇರೋದು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಈ ಥರ ಮಾಡೋಣ ಅಂತ. ಯಾಕಂದರೆ ಸ್ಟಿಚಿಂಗ್ ಬ್ಲೌಸಿಗೆಲ್ಲ ಮಾಡ್ತೀರಾ ಅಂತ ಕೇಳಿದಾಗ ಹೊರಗಡೆ ಮಾಡ್ತಾರೆ ಅಂತ ಗೊತ್ತಾಯ್ತಲ್ವ ಸ್ಟಿಚಿಂಗ್ ಬ್ಲೌಸ್ಗೂ. ನಾವ್ಯಾಕೆ ಸುಮ್ಮನೆ ಇರಬೇಕಲ್ವ, ನಾವು ಕೂಡ ನೋಡೋಣ ಟ್ರೈ ಮಾಡೋಣ ಕಲಿಯೋಣ ಅಂತ ನಾನೇ ಟ್ರೈ ಮಾಡಿ ಕಲ್ತಿರೋದು. ಇದನ್ನೆಲ್ಲ ಎಲ್ಲೂ ನನಗೆ ಕಲಿಸಿಲ್ಲ, ನಾನು ಕಲ್ತ್ಕೊಂಡು ಬಂದಿಲ್ಲ ಇದನ್ನೆಲ್ಲ. ಓಕೆನಾ, ನೀವು ಬೇಕಂದರೆ ಇವಾಗ ಸ್ಯಾಟಿನ್ ಸ್ಟಿಚ್ ಹಾಕಿದ್ರಲ್ಲ ಅಲ್ಲಿ ಪಕ್ಕ ಒಂದು ಲೈನು ನೀವು ಸ್ಟೋನ್ ಲೇಸು ಇಲ್ಲ ಬಾಲ್ ಚೈನು ಏನಾದ್ರೂ ಹಾಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನು ಹಾಕಿಲ್ಲ, ನನ್ನ ಮಗಳು ಎಲ್ಲಿ ಬಿಸಾಕಿದ್ದಾಳೋ ಗೊತ್ತಿಲ್ಲ, ತಗೊಂಡೋಗಿ ಬಾಲ್ ಚೈನ್ ಎಲ್ಲ ಎಲ್ಲೋ ಹಾಕ್ಬಿಟ್ಟಿದ್ದಾಳೆ, ಸಿಗ್ತಾ ಇಲ್ಲ. ನಾನು ಬಾಲ್ ಚೈನ್ ಹಾಕಿಲ್ಲ ಅವರಿಗೆ, ಹಾಗೇ ಮಾಡಿದ್ದೀನಿ. ಬಾಲ್ ಚೈನ್ ಹಾಕಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ಲ ಈ ಥರ ಡಿಸೈನ್ಗೆಲ್ಲ ನೀವು ಎಲ್ಲ ಡ್ರಾ ಮಾಡ್ಕೋಬೇಕು ಅಂತ ಅವಶ್ಯಕತೆನೇ ಇಲ್ಲ, ಮಾಡ್ತಾ ಮಾಡ್ತಾ ಅದು ನಿಮಗೇ ಪ್ರಾಕ್ಟೀಸ್ ಆಗೋಗ್ಬಿಡುತ್ತೆ. ಇವತ್ತು ಯಾಕೆ ವಿಡಿಯೋ ಲೇಟ್ ಆಯಿತು, ಸ್ವಲ್ಪ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಹಾಗಾಗಿ ವಿಡಿಯೋನ ಈಗ ಎಡಿಟಿಂಗ್ ಮಾಡಿ ಹಾಕ್ತಾ ಇದ್ದೀನಿ. ಸ್ಕೂಲಿಂದ ಬಂದು ಈಗ ಮಾಡಿ ಹಾಕ್ತಾ ಇದ್ದೀನಿ. ಸ್ಕೂಲಿಂದ ಬಂದು ಒಂದು ಬ್ಲೌಸ್ ಕೊಡಬೇಕಿತ್ತು, ಎಮರ್ಜೆನ್ಸಿ ಇತ್ತು, ಅದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಈಗ ವಿಡಿಯೋ ಹಾಕೋಣ ಅಂತ ಮಾಡ್ತಾ ಇದ್ದೀನಿ ಎಡಿಟಿಂಗ್ ಮಾಡಿ. ಆದಷ್ಟು ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾಕಂದರೆ ನಿಮ್ಮ ಸಪೋರ್ಟು ತುಂಬ ಮುಖ್ಯ. ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಅಂತ ಅಂದರೆ ಸ್ವಲ್ಪನಾದರೂ ಪ್ರತಿಫಲ ಸಿಗಬೇಕಲ್ವಾ. ಸೊ ಹಾಗಾಗಿ ನೀವು ಕೂಡ ನೋಡಬೇಕು ನನ್ನ ವಿಡಿಯೋಸು, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಏನು ಕಷ್ಟ ಇಲ್ಲ ಮಾಡ್ಬೋದು, ಏನು ಅಂತ ಏನು ಕಷ್ಟ ಅಂತ ಅನ್ಸಲ್ಲ. ಟ್ರೈ ಮಾಡಿ, ಯಾಕಂದರೆ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡ್ದೇ ನಮ್ಗೆ ಆಗುತ್ತಾ ಇದು ಆಗಲ್ವಾ ಏನು ಎತ್ತ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲೆಲ್ಲೋ ಏನೇನೋ ಮಾಡಿ, ಈವನ್ ನಾನು ಕೂಡ ಅಷ್ಟೇ, ಏನೇನೋ ಮಾಡಿ ದುಡ್ಡು ಕಳ್ಕೊತೀನಿ, ಏನೋ ಒಂದು ಮಾಡ್ತೀನಿ. ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾಕಂದರೆ ನಮ್ಮ ಸುಮ್ಮನೆ ಏನು ಮಾಡ್ದೇ ಪ್ರಯತ್ನ ಪಡ್ದೇ ನಾವಿವಾಗ ಮಿಷಿನ್ ತಗೊಳ್ದೇ ಅಯ್ಯೋ ನಾನು ಮಿಷಿನ್ ತಗೊಂಡ್ರೆ ಮಾಡ್ತೀನಾ ಅಂತ ಯೋಚನೆ ಮಾಡೋದಲ್ಲ. ಯಾಕಂದರೆ ತಗೊಂಡು ಟ್ರೈ ಮಾಡಿ, ಯಾಕಂದರೆ ನಿಮ್ಗೆ ನಾನು ಹೇಳ್ತಾ ಇದ್ದೀನಲ್ಲ, ಮಿಷಿನ್ ನೀವು ತಗೊಂಡ್ರು ಅದು ವೇಸ್ಟ್ ಆಗೋವಂಥದ್ದಲ್ಲ. ನಿಮಗೆ ಜಿಗ್ಜಾಗ್ ಮಾಡೋಕ್ಕಾಗುತ್ತೆ, ಸ್ಟಿಚಿಂಗ್ ಮಾಡೋಕ್ಕಾಗುತ್ತೆ, ಎಲ್ಲನೂ ಕೂಡ ಮಾಡ್ಬೋದು ಅಂತ. ಸೊ ಹಾಗಾಗಿ ನಾನು ಹೇಳ್ತೀನಿ 100% ಟೈಲರಿಂಗ್ ಕೆಲಸ ಮಾಡೋರಿಗೆ ಮಿಷಿನ್ ಆಪ್ರೇಟ್ ಮಾಡೋಕ್ಕೆ, ಟೈಲರಿಂಗ್ ಮಿಷಿನ್ ಆಪ್ರೇಟ್ ಮಾಡೋಕ್ಕೆ ಬಂದರೆ ಸಾಕು, ಆರಾಮ್ಸೆ ನೀವು ಇದರಲ್ಲೂ ಕಲಿತೀರ ವರ್ಕು ಅಂತ 100% ಹೇಳ್ತೀನಿ. ಆದರೆ ನೀವು ಟ್ರೈ ಮಾಡಬೇಕು, ಸುಮ್ಮನೆ ಯೋಚನೆ ಮಾಡಿಕೊಂಡು ಮಾಡ್ತೀವ ಅಂತ ಯೋಚನೆ ಮಾಡ್ತಾಯಿದ್ರೆ ನೀವು ಯೋಚನೆ ಮಾಡಿಕೊಂಡೇ ಕೂತ್ಕೋಬೇಕಾಗುತ್ತೆ. ಸೊ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು. ಯಾಕಂದರೆ ತುಂಬ ಖುಷಿ ಆಗುತ್ತೆ, ತುಂಬ ಜನ ಇವಾಗ ನಾನು ವೀಡಿಯೋಸ್ ನೋಡಿಕೊಂಡೆ ಆಲ್ರೆಡಿ ಕಲಿತಾ ಇದ್ದಾರೆ, ಮತ್ತು ಇರೋ ಅಂಥ ಜಿಗ್ಜಾಗ್ ಮಿಷಿನಿಗೆ ಸೆಟ್ಟಿಂಗ್ ಮಾಡಿಸ್ಕೊಂಡು ಕೂಡ ಮಾಡ್ತಾ ಇದ್ದಾರೆ, ಕೆಲವರು ಹೊಸ ಹೊಸ ಮಿಷಿನ್ಗಳನ್ನ ತಗೊಂಡು ಮಾಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗುತ್ತೆ ಅವ್ರು ಹೇಳಬೇಕಾದ್ರೆ, ಶೇರ್ ಮಾಡ್ಕೊತಾರೆ ನನ್ನ ಹತ್ರ ಅವ್ರು ಮಾಡಿರೋದನ್ನ ನೋಡಿ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ, ನೀವೇ ನಮಗೆ ಇನ್ಸ್ಪಿರೇಷನ್ನು ಅಂತ ಎಲ್ಲ ಹೇಳ್ತಾ ಇದ್ದಾಗ ಒಂಥರ ಖುಷಿ ಆಗುತ್ತೆ ನಿಜ ಹೇಳಬೇಕಂದ್ರೆ. ನೋಡಿ ಈ ಥರ ಮಧ್ಯೆ ನಾನು ಇವಾಗ ಗ್ರೀನ್ ಕಲರಲ್ಲಿ ಮಾಡ್ತಾ ಇದ್ದೀನಲ್ಲ, ಅಲ್ಲಿಗೆ ಬೇಕಾದರೆ ನೀವು ಒಂದೊಂದು ಸ್ಟೋನ್ ಅಂಟಿಸಿದ್ರೂ ಚೆನ್ನಾಗಿ ಕಾಣಿಸುತ್ತೆ, ಅದು ಒಂಥರ ಹ್ಯಾಂಡ್ ವರ್ಕ್ ಥರನೇ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನಿಲ್ಲಿ ಆ ಥ್ರೆಡ್ಡಲ್ಲೇ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಫುಲ್ ಫಿನಿಷಿಂಗ್ ಆಯಿತು. ಈಗ ನೋಡಿ ಮೇನ್ ಇಂಪಾರ್ಟೆಂಟು ಯಾವ ಥರ ಅಂದರೆ, ಇವಾಗ ಕ್ಯಾನ್ವಾಸ್ನ ಯಾವ ಥರ ತೆಗಿಬೇಕು ಅಂತ ನೋಡಿ. ಕ್ಯಾನ್ವಾಸ್ನ ಈಗ ಆರಾಮ್ಸೆ ಈ ಥರ ತೆಗೆದ್ರೆ ಬರಬೇಕು ಅದು ಕ್ಯಾನ್ವಾಸು. ಇನ್ನೊಂದು ಕ್ಯಾನ್ವಾಸ್ ಇದೆ ತೋರಿಸ್ತೀನಿ, ಅದು ಆ್ಯಕ್ಚುಲಿ ನೀವು ಒಂದು ಸೈಡ್ ಮಾತ್ರ ಕಟ್ಟಾಗುತ್ತೆ, ಇನ್ನೊಂದು ಸೈಡು ನಾವು ಕೀಳಕ್ಕೆ ಹೋದರೆ ಬರೋಲ್ಲ. ಸೊ ಹಾಗಾಗಿ ನೀವು ಕ್ಯಾನ್ವಾಸ್ನ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ರೈಟ್ ಕ್ಯಾನ್ವಾಸ್ ಯಾವುದು ಅದನ್ನು ಮಾತ್ರ ನೀವು ಚೂಸ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ. ಓಕೆನಾ, ನೋಡಿ ಈ ಥರ ಕ್ಯಾನ್ವಾಸ್ನ ರಿಮೂವ್ ಮಾಡಿದರೆ ಈ ಥರ ಬರಬೇಕು. ಈ ಥರ ಕ್ಯಾನ್ವಾಸ್ನ ನಾವು ಯಾವಾಗಲೂ ಅಷ್ಟೇ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಯೂಸ್ ಮಾಡಬೇಕು. ಓಕೆನಾ, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಓಕೆನಾ, ಆದಷ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸಿಗೆ, ಎಲ್ಲರಿಗೂ ನಿಮ್ಮ ರಿಲೇಟಿವ್ಸ್ಗೆಲ್ಲ ನನ್ನ ವಿಡಿಯೋಸ್ನ ಶೇರ್ ಮಾಡಿ ಆಯಿತಾ. ಶೇರ್ ಮಾಡಿದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಓಕೆನಾ, ಥ್ಯಾಂಕ್ ಯು.